ಆಸಂತ ಬೇಲು ಬೇಲು ಮರ್ಗ ದೇವನ್ ಬರ್ಬೇಕಾಯ್ತ ಕುಮಾರ್ ಬರ್ಬೇಕ ದೇವಟು ಬರ್ಬೇಕಾಯ್ತ ಇವತ್ತು ಕದಬಳ್ಳಿಯಿಂದ ಆಸ್ತಕ್ಕೆ 24 ಫ್ಲೈಓವರ್ ಮಾಡಿದ್ರು ಎಷ್ಟು ಜನ ಪ್ರಾಣ ಉಳಿತಾ ಈಗ ಆಸಕ್ತ ಕುಮಾರ್ ಸಾವಿರದ 800 ಕೋಟಿ ದೇವಟು ಕರ್ಕೊಂಡು ಮಾಡ್ತೇನೆ ಇವತ್ತು ರೈಲ್ವೆ ಮಾರ್ಗ ಇರ್ಬೋದು ಏನೇನು ಮಾಡಿದ್ವಿ ಇವತ್ತು ಏನು ಕೊಟ್ಟಿದ್ದಾರೆ ಐಐಟಿ ಕೊಟ್ಟದನ್ನ ಕೊಟ್ಟಿದ್ದೆ ಕೊಟ್ಟದ್ದು ಕಿತ್ಕೊಂಡ್ರು ರೆಡಿ ಇತ್ತು ಇನ್ನೊಂದು ವಾರ ಕುಮಾರಸ್ವಾಮಿ ಬಿಜೆಪಿ ಸರ್ಕಾರಕ್ಕೆ ಹೋದ್ರು ಇದ್ರೆ ಅವತ್ತೇ ಐಐಟಿ ಆಗಿರೋದು ರೆಡಿ ಮಾಡಿಸಿ ಗೊತ್ತಾಯ್ತೇನ್ರಿ ಯಾವ್ದು ಒಂದು ಈ ಜಿಲ್ಲೆಗೆ ಯಾವ ಮಕ ಬಿಟ್ಕೊಂಡು ಬಿಜೆಪಿ ಒಟ್ಟು ಕೇಳ್ತಾರೆ ಅಲ್ಲಿ ಹೇಳ್ತಾ ಇದ್ರು ಹಾಸನದಲ್ಲಿ 300 ಕೋಟಿ ಆಸ್ಪತ್ರೆಗೆ ಕೊಟ್ರೆ ಇದು ಆಸ್ಥಾ ಬಡ್ಜೆಟ್ಟು 50 ಕೋಟಿ ಹಾಸನ ಆಸ್ಪತ್ರೆಗೆ ಕೊಟ್ರೆ ಅದು ಆಸ್ಥಾ ಬಡ್ಜೆಟ್ಟು ರಾಮನಗರ ಬಡ್ಜೆಟ್ಟು ಮಂಡ್ಯ ಬಡ್ಜೆಟ್ಟು ಈಗ 4 ವರ್ಷದಲ್ಲಿ ಆಸ್ತಿ ಕೇಳ್ಕೊಟ್ಟವ್ರು ಸ್ವಾಮಿ ಈಗ ಕೊಡುಗೆ ಏನು ಯಾವ ಮಗ ಬಿಟ್ಟು ಓಟ್ ಕೇಳ್ತಿದ್ರು ಗೌರವ ಇದ್ರೆ ಆ ಪ್ರಧಾನಮಂತ್ರಿಗಳ ಕರ್ಕೊಂಬಂದು ಅವ್ರ ಗೌರವನ್ನು ಹಾಳು ಮಾಡುತ್ತಿದ್ರು ಬರಲಿ ನಮ್ದೇನಿಲ್ಲ ಪ್ರಧಾನಮಂತ್ರಿಗಳ ಬಗ್ಗೆ ನಮ್ಗೆ ಗೌರವ ಇದೆ ಬರಲಿ ಜಿಲ್ಲೆದು ಬಂದು ಐಐಟಿ ಕೊಡ್ತೀವಿ ಅಂತ ಹೇಳು ದೇವೇಗೌಡರು ಕನಸದು ಅವರು ಪಾಪ ಇವತ್ತು ದೇವೇಗೌಡರು ಎಷ್ಟು ಸಾರಿ ಪ್ರೈಮ್ ಮಿನಿಸ್ಟರ್ ಹತ್ರ ಮಾಜಿ ಪ್ರಧಾನಮಂತ್ರಿ ನನ್ನ ಜೀವಿತಾವಧಿಯಲ್ಲಿ ಇದೊಂದು ಮಾಡ್ಕೊಡಪ್ಪ ಅಂತ ಕೇಳೋರು ಆದರೂ ಅವತ್ತು ಇವರಿಬ್ಬರು ಸೇರ್ಕೊಂಡು ಧಾರವಾಡಕ್ಕೆ ಐಐಟಿ ತಂದು ಧಾರವಾಡದಲ್ಲಿ ಐಐಟಿ ಕೇಳಿದ್ರೆ ಸೆಂಟ್ರಲ್ ಯೂನಿವರ್ಸಿಟಿ ಕೇಳಿದ್ರೆ ನಾನು ರೆಡಿ ಮಾಡಿದ್ದ ಐಐಟಿನೂ ಹೋಯ್ತು ಸೆಂಟ್ರಲ್ ಯೂನಿವರ್ಸಿಟಿ ಎರಡು ನಾನು ಯಾರು ಒಬ್ಬರು ಈ ರಾಜ್ಯದಲ್ಲಿ 28 ಜಿಲ್ಲೆಯಲ್ಲಿ ಯಾರು ಒಬ್ಬರು ಕೇಳಿರಲಿಲ್ಲ ಐಐಟಿ ಸೆಂಟ್ರಲ್ ಯೂನಿವರ್ಸಿಟಿ ಅದಕ್ಕೆ ಏನು ಬೇಕು ಸರ್ ಜಾಗ ಎಲ್ಲ ಮಾಡಿಟ್ಟಿದ್ದೆ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ಇದು ಮಾಡಿದ್ರು ಒಂದು ಸ್ವಲ್ಪ ಮಲ್ಲಿ ಕೂರಿಸಿ ಬೆರಡು ಒಂದು ಕಡೆ ಅವರೇ ಹೇಳ್ತಾರೆ ಸಾಕಷ್ಟು ದುಡ್ಡೈತೆ ಕಾಂಗ್ರೆಸ್ನಲ್ಲಿ ತಿಂದು ತೇಗೋ ದುಡ್ಡೈತೆ ಹೇಳ್ತಾರೆ ಇವರು ನಾನು ಯಾರ ಬಗ್ಗೆ ಟೀಕೆ ಮಾಡಕ್ಕೂ ನಮ್ಮ ಜಿಲ್ಲೆಯ ಜನ ದೇವೇಗೌಡರು 40 ವರ್ಷ ಈ ಮಟ್ಟಕ್ಕೆ ಬೆಳಿಬೇಕಾರೆ ಅವರು ಅವ್ರಿಗೆ ಬಿಡ್ತೀನಿ ಇವೆರಡೂ ರಾಷ್ಟ್ರೀಯ ಪಕ್ಷಗಳು ದೂರ ಇಡಪ್ಪ ದೂರ ಇಡಿ ಕುಮಾರಣ್ಣರು ಇವತ್ತು ಸಾಲ ಮನ್ನಾ 25,000 ಕೋಟಿ ಸಾಲ ಮನ್ನಾ ಹಾಸನಕ್ಕೆ ಬರೀ 2,500 ಕೋಟಿ ಮೋದಿ ಬ್ಯಾಂಕ್ ಸಾಲ ಮನ್ನಾ ಮಾಡಿದೆ 56 ಕೋಟಿ 520 ಕೋಟಿ ಅದನ್ನು ದಯಮಾಡಿ ಚಾಚು ತಪ್ಪಿ ಹಾಕಿ ಸರಿಯಾ